ನಮಸ್ಕಾರ ಸ್ನೇಹಿತರೆ, ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇಂದಿನಿಂದ ಆಷಾಢ ಮಾಸ ಆರಂಭ. ಕೆಲವರಿಗೆ ಆಷಾಢ ಎಂದರೆ ಅಳುಕು, ಶುಭ ಕಾರ್ಯ ಮಾಡಲು ಆತಂಕ. ಆದರೆ ನಾವು ಅಂದುಕೊಂಡಂತೆ ಆಷಾಢ ಕೆಟ್ಟ ಮಾಸವೂ ಅಲ್ಲ, ನಮಗೆ ಕೇಳು ತರುವುದೂ ಇಲ್ಲ. ಕೇವಲ ವೈಜ್ಞಾನಿಕ ಕಾರಣಕ್ಕಾಗಿ ಈ ತಿಂಗಳಿನಲ್ಲಿ ಶುಭ ಕಾರ್ಯಗಳನ್ನು ನಿಷೇಧಿಸಲಾಗಿದೆಯೇ ಹೊರತು ಬೇರೆ ಯಾವ ದುಷ್ಟ ಹಿನ್ನೆಲೆಯೂ ಆಷಾಢ ಮಾಸಕ್ಕೆ ಇಲ್ಲ. ಆಷಾಢ ಮಾಸ ಸಾಧಕರಿಗೆ ಸದಾ ಸೋಪಾನವಾಗಿದೆಯೇ ವಿನಃ ಅಮಂಗಲ ಮಾಸವಲ್ಲ. ವರ್ಷದ 12 ಮಾಸಗಳಂತೆಯೇ ಇದು ಸಹ ಒಂದು ಮಾಸ. ಹುಣ್ಣಿಮೆಯಂದು ಪೂರ್ವಾಷಾಢ ನಕ್ಷತ್ರದೊಂದಿಗೆ ಚಂದ್ರಗ್ರಹ ಸಂಯೋಗಗೊಳ್ಳುವುದರಿಂದ ಆಷಾಢ ಮಾಸ ಎನ್ನಲಾಗುತ್ತದೆ. ಅದರ ಹೊರತಾಗಿ ಈ ತಿಂಗಳು ಅಶುಭವೇನಲ್ಲ. ಆದರೆ ಜನಮಾನಸದಲ್ಲಿ ಈ ತಿಂಗಳು ಅಶುಭ ಮಾಸ ಎನ್ನುವ ವಿಚಾರ ಆಳವಾಗಿ ಬೇರೂರಿಬಿಟ್ಟಿದೆ. ಕಾರಣವಿಷ್ಟೇ ಸ್ನೇಹಿತರೆ, ಜನರ ಬಾಯಲ್ಲಿ ಒಳ್ಳೆಯ ವಿಚಾರ ಬೇಗ ಹರಡುವುದಿಲ್ಲ, ಆದರೆ ಕೆಟ್ಟ ವಿಚಾರ ಬಹುಬೇಗ ಹರಡುತ್ತದೆ. ಹಾಗಾಗಿ ವೈಜ್ಞಾನಿಕ ಕಾರಣಕ್ಕೆ ಯಾರೋ ಪುಣ್ಯಾತ್ಮರು ಲೇಪಿಸಿದ ಕೆಟ್ಟ ಮಾಸ ಎಂಬ ಕಳಂಕ ಇಂದಿಗೂ ಕೂಡ ಚಾಲ್ತಿಯಲ್ಲಿದೆ. ಈ ಮಾಸದಲ್ಲಿ ಶುಭ ಕಾರ್ಯ ಮಾಡದಿರಲು ಹಲವಾರು ಕಾರಣಗಳಿವೆ. ಅವುಗಳ ಬಗ್ಗೆ ಒಂದಿಷ್ಟು ಧಾರ್ಮಿಕ ಹಾಗೂ ವೈಜ್ಞಾನಿಕ ಕಾರಣಗಳನ್ನು ತಿಳಿಯೋಣ. ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಆಷಾಢ ಮಾಸ ಅಶುಭ ಮಾಸ ಎಂಬುದು ಜನರ ನಂಬಿಕೆ. ಆದರೆ ಈ ಮಾಸದಲ್ಲಿ ಕೆಲವು ಕಾರಣಗಳಿಂದ ಶುಭ ಕಾರ್ಯ ಮಾಡಬಾರದು ಅಷ್ಟೇ. ಇದಕ್ಕಿರುವ ವೈಜ್ಞಾನಿಕ ಹಿನ್ನೆಲೆಯನ್ನು ತಿಳಿಯೋಣ. ಆದರೆ ಈ ಮಾಸ ಅಶುಭವಲ್ಲ ಎಂಬುದನ್ನು ಮತ್ತೊಮ್ಮೆ ನೆನಪಿಸುತ್ತಿದ್ದೇನೆ. ಅಶ್ವಿನ್ಯಾದಿ ನಕ್ಷತ್ರಗಳ ಪೈಕಿ ಅಶ್ವಿನಿ, ಕೃತಿಕ, ಮೃಗಶಿರ, ಪುಷ್ಯ, ಮಗ, ಉತ್ತರ ಪಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ ಮತ್ತು ಪೂರ್ವ ಭಾದ್ರಪದ, ಹೀಗೆ ಈ 12 ನಕ್ಷತ್ರಗಳಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯೆಂದು ಚಂದ್ರಗ್ರಹದ ಜೊತೆ ಒಂದೊಂದು ನಕ್ಷತ್ರ ಮಿಳಿತಗೊಳ್ಳುತ್ತವೆ. ಹಾಗಾಗಿ ಆ ತಿಂಗಳನ್ನು ಆಯಾ ನಕ್ಷತ್ರದ ಹೆಸರಲ್ಲಿ ಕರೆಯಲಾಗುತ್ತದೆ. ಉದಾಹರಣೆಗೆ ಅಶ್ವಿನಿ ನಕ್ಷತ್ರದ ಜೊತೆ ಚಂದ್ರನಿದ್ದಾಗ ಅಶ್ವಯುಜ ಮಾಸ, ಕೃತಿಕ ಜೊತೆ ಇದ್ದಾಗ ಕಾರ್ತಿಕ ಮಾಸ, ಮೃಗಶಿರದ ಜೊತೆ ಇದ್ದಾಗ ಮಾರ್ಗಶಿರ ಮಾಸ, ಪುಷ್ಯದ ಜೊತೆಗಿದ್ದಾಗ ಪುಷ್ಯ ಮಾಸ, ಮಗ ಅಥವಾ ಮಖ ಜೊತೆಗಿದ್ದಾಗ ಮಾಘಮಾಸ, ಉತ್ತರ ಪಾಲ್ಗುಣಿ ಜೊತೆಗಿದ್ದಾಗ ಪಾಲ್ಗುಣ ಮಾಸ, ಚಿತ್ತ ನಕ್ಷತ್ರದೊಂದಿಗಿದ್ದಾಗ ಚೈತ್ರ ಮಾಸ, ವಿಶಾಖದೊಂದಿಗೆ ಇದ್ದಾಗ ವೈಶಾಖ ಮಾಸ, ಜ್ಯೇಷ್ಠದೊಂದಿಗೆ ಇದ್ದಾಗ ಜ್ಯೇಷ್ಠ ಮಾಸ, ಪೂರ್ವಾಷಾಢದೊಂದಿಗೆ ಇದ್ದಾಗ ಆಷಾಢ ಮಾಸ, ಶ್ರವಣದೊಂದಿಗೆ ಇದ್ದಾಗ ಶ್ರಾವಣ ಮಾಸ ಮತ್ತು ಉತ್ತರ ಭಾದ್ರಪದದೊಂದಿಗೆ ಇದ್ದಾಗ ಭಾದ್ರಪದ ಮಾಸ ಎಂದು ಕರೆಯಲಾಗುತ್ತದೆ. ಈ ತಿಂಗಳ ಹುಣ್ಣಿಮೆಯೆಂದು ಚಂದ್ರಗ್ರಹದ ಜೊತೆ ಪೂರ್ವಾಷಾಢ ನಕ್ಷತ್ರ ಮಿಳಿತಗೊಳ್ಳುತ್ತದೆ. ಹಾಗಾಗಿ ಈ ಮಾಸವನ್ನು ಆಷಾಢ ಮಾಸ ಎಂದು ಕರೆಯಲಾಗುತ್ತದೆ. ಸಹಜವಾಗಿ ಈ ತಿಂಗಳು ಅಶುಭ ಎಂಬ ಮಾತು ವಾಡಿಕೆಯಲ್ಲಿದೆ. ಆದರೆ ಇದು ಅಶುಭ ಮಾಸ ಎಂಬುದು ಯಾವ ಶಾಸ್ತ್ರದಲ್ಲಿಯೂ ಕೂಡ ಉಲ್ಲೇಖವಿಲ್ಲ. ಈ ತಿಂಗಳಲ್ಲಿ ಮಾಡುವ ಶುಭಕರ ಕೆಲಸಗಳು ಫಲ ನೀಡುವುದಿಲ್ಲ ಎಂಬ ಮಾತು ಜನಜನಿತವಾಗಿದೆ. ಆದರೆ ಈ ತಿಂಗಳಲ್ಲಿ ಶುಭ ಕಾರ್ಯ ಮಾಡದಿರಲು ಸಾಮಾಜಿಕ ಕಳಕಳಿಯಿಂದ ಕೂಡಿದ ವೈಜ್ಞಾನಿಕ ಕಾರಣವಿದೆಯೇ ಹೊರತು ಧಾರ್ಮಿಕ ಕಾರಣವಿಲ್ಲ. ಆಷಾಢ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನ, ವಾಹನ ಖರೀದಿ, ಜಮೀನು ಖರೀದಿ, ಹೊಸದಾಗಿ ವ್ಯಾಪಾರ ಆರಂಭಿಸುವುದು ಮತ್ತಿತರ ಶುಭ ಕಾರ್ಯಗಳನ್ನು ಮಾಡುವಂತಿಲ್ಲ. ಇದಕ್ಕೆ ಮೂಲ ಕಾರಣ ದೇಶದ ಬೆನ್ನೆಲುಬಾದ ಕೃಷಿ ಚಟುವಟಿಕೆ ಹಾಗೂ ಜೋರು ಮಳೆ. ಸ್ನೇಹಿತರೆ, ಮುಂಗಾರು ಮಳೆ ಆರಂಭಗೊಂಡ ನಂತರ ಗ್ರೀಷ್ಮ ಋತುವಿನಲ್ಲಿ ಅಬ್ಬರಿಸಲು ಆರಂಭಿಸುತ್ತದೆ. ಗುಡುಗು, ಮಿಂಚು, ಸಿಡಿಲು ಮತ್ತು ಬಿರುಗಾಳಿಯ ಆರ್ಭಟವೇ ಹೆಚ್ಚಾಗಿರುತ್ತದೆ. ಶತಮಾನಗಳ ಹಿಂದೆ ಆಷಾಢ ಮಾಸದಲ್ಲಿ ಸುರಿಯುತ್ತಿದ್ದ ಜೋರು ಮಳೆಯಿಂದ ಜನ ಮನೆಯಿಂದ ಆಚೆ ಬರಲು ಸಾಧ್ಯವಾಗುತ್ತಿರಲಿಲ್ಲ. ಮನೆಯಿಂದ ಹೊರಗೆ ಹೋಗುವುದೇ ಬಹಳ ದುಸ್ತರವಾಗುತ್ತಿತ್ತು. ಜೊತೆಗೆ ಈ ತಿಂಗಳಿನಲ್ಲಿ ಗದ್ದೆಯಲ್ಲಿ ಭತ್ತ ನಾಟಿ ಮಾಡುವ ಕೆಲಸದ ಜೊತೆ ಕೃಷಿ ಚಟುವಟಿಕೆಗಳು ಜೋರಾಗಿ ನಡೆಯುತ್ತವೆ. ಎಲ್ಲರೂ ಸಾಮಾನ್ಯವಾಗಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ಇಷ್ಟವಾದ ಮಿತ್ರರು, ಬಂಧುಗಳು ಮತ್ತು ಬಳಗಗಳು ಶುಭ ಕಾರ್ಯದಲ್ಲಿ ಸೇರಲಾಗುವುದಿಲ್ಲ. ಕುಟುಂಬ ಸಮೇತ ಶುಭ ಕಾರ್ಯದಲ್ಲಿ ಭಾಗಿಯಾಗಲು ಹಿಂದೆ ಈಗಿರುವಂತೆ ಆಧುನಿಕ ವಾಹನಗಳ ಸೌಲಭ್ಯವಿರಲಿಲ್ಲ. ಶ್ರೀಮಂತರಾದರೆ ಕುದುರೆ ಗಾಡಿ ಪ್ರಯಾಣ, ಸಾಮಾನ್ಯರಾದರೆ ಎತ್ತಿನ ಗಾಡಿ ಪ್ರಯಾಣ, ಒಂದು ವೇಳೆ ಅದೂ ಇಲ್ಲದಿದ್ದರೆ ಕಾಲುನಡಿಗೆ ಪ್ರಯಾಣವೇ ಮಾನವನಿಗೆ ಗತಿಯಾಗಿತ್ತು. ಈ ಜೋರಾದ ಮಳೆಯಲ್ಲಿ ಹಳ್ಳಕೊಳ್ಳ ತುಂಬಿ ಹರಿಯುವಾಗ ಪ್ರಯಾಣ ಅಷ್ಟು ಸುಲಭವಾಗಿರುತ್ತಿರಲಿಲ್ಲ. ಇನ್ನು ಬಂಧು ಬಳಗವಿಲ್ಲದೆ ಶುಭ ಕಾರ್ಯಗಳು ಅಸಾಧ್ಯ. ಹಾಗಾಗಿ ಆಷಾಢ ಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡಲು ಅನಾನುಕೂಲವಾಗಿರುತ್ತಿತ್ತು. ಇದೇ ಕಾರಣಗಳಿಂದಲೇ ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಿದ್ದರು. ಇದರ ಹೊರತಾಗಿ ಯಾವುದೇ ರೀತಿಯ ಧಾರ್ಮಿಕ ಕಾರಣವಿಲ್ಲ.
ಮತ್ತೊಂದು ಮಾತಿದೆ. ಹೊಸದಾಗಿ ಮದುವೆಯಾದ ಸೊಸೆ ಆಷಾಢ ಮಾಸದಲ್ಲಿ ಅತ್ತೆಯೊಂದಿಗೆ ಒಂದೇ ಮನೆಯಲ್ಲಿ ವಾಸಿಸಬಾರದು ಎಂದು. ಇದು ಅಮಂಗಲ ಎಂಬ ಪ್ರತೀತಿ ಇದೆ. ಆದರೆ ಸ್ನೇಹಿತರೆ, ಇದು ಶುದ್ಧ ಸುಳ್ಳು. ಈ ಆಷಾಢ ಮಾಸದ ತಿಂಗಳಿನಲ್ಲಿ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತದೆ. ಕೆಲಸ ಮಾಡಬೇಕಾದ ಹುಡುಗ ಮನೆಗೆ ಹೊಸದಾಗಿ ಬಂದ ಹೆಂಡತಿಯ ಮುಖ ಸೌಂದರ್ಯ ನೋಡುತ್ತಾ ಆಕೆಯ ಸೆರಗು ಹಿಡಿದುಕೊಂಡು ಓಡಾಡಿದರೆ ಕೆಲಸ ಮಾಡಲಾಗುವುದಿಲ್ಲ. ಮೊದಲೇ ಈ ತಿಂಗಳಲ್ಲಿ ಮಳೆಯಿಂದ ಚಳಿ ಹೆಚ್ಚಾಗುವ ಕಾರಣ ಪರಸ್ಪರ ಆಕರ್ಷಣೆಯೂ ಹೆಚ್ಚಾಗಿರುತ್ತದೆ. ಆಗ ಕೃಷಿ ಚಟುವಟಿಕೆ ಕುಂಠಿತಗೊಳ್ಳುತ್ತದೆ. ಅಲ್ಲದೆ ನವದಂಪತಿ ಒಟ್ಟಾಗಿದ್ದರೆ ಈ ತಿಂಗಳಲ್ಲಿ ಒಂದು ವೇಳೆ ನವವಧು ಗರ್ಭಧರಿಸಿದರೆ ಚೈತ್ರ ಅಥವಾ ವೈಶಾಖ ಮಾಸದಲ್ಲಿ ಮಗುವಿನ ಜನನವಾಗುತ್ತದೆ. ವೈಶಾಖ ಮಾಸದಲ್ಲಿ ಬಿಸಿಲಿನ ಬೇಗೆ ಹೆಚ್ಚಾಗಿರುವುದರಿಂದ ಮಗುವಿಗೆ ಬಹಳ ತ್ರಾಸವಾಗುತ್ತದೆ. ಈ ಎಲ್ಲಾ ಕಾರಣಗಳಿಂದಲೇ ಆಷಾಢ ಮಾಸದಲ್ಲಿ ನೆಂಟರಿಷ್ಟರು ಸೇರಿ ಆಚರಿಸುವ ಕಾರ್ಯಕ್ರಮಗಳಿಗೆ ಬಿಡುವು ನೀಡಲಾಗಿದೆ. ಬದಲಿಗೆ ಕೃಷಿ ಚಟುವಟಿಕೆಗಳಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇದಿಷ್ಟು ಬಿಟ್ಟರೆ ಈ ಮಾಸವು ಅಶುಭ ಮಾಸವಲ್ಲ. ಈ ಮಾಸದಲ್ಲಿಯೇ ಪರಮಶಿವನು ತನ್ನ ಸತಿ ಪಾರ್ವತಿದೇವಿಗೆ ಗುಹೆಯಲ್ಲಿ ರಾಮಮಂತ್ರದ ಮಹಿಮೆ ಬೋಧಿಸಿದರು. ಅನಸೂಯಾದೇವಿ ಇದೇ ತಿಂಗಳಲ್ಲಿ ಬರುವ 4 ಸೋಮವಾರಗಳಂದು ರುದ್ರದೇವರ ಪೂಜೆ ಮಾಡಿದರು. ವಿಶೇಷವಾಗಿ ಈ ತಿಂಗಳ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆ ಮಾಡಲಾಗುತ್ತದೆ. ಹುಣ್ಣಿಮೆಯೆಂದು ಗುರುಪೂರ್ಣಿಮೆ. ಈ ದಿನ ಮಠಗಳಲ್ಲಿ ಯತಿಗಳು ಶ್ರೀ ವೇದವ್ಯಾಸರ ದೇವರ ಪೂಜೆ ನಡೆಸಿ ಚತುರ್ಮಾಸ್ಯ ವ್ರತ ಆರಂಭಿಸುತ್ತಾರೆ. ಸುಮಂಗಲಿಯರು ದೀರ್ಘ ಸೌಮಾಂಗಲ್ಯ ಪ್ರಾಪ್ತಿಗಾಗಿ ಈ ತಿಂಗಳ ಅಮಾವಾಸ್ಯೆಯಂದು ಜ್ಯೋತಿರ್ಭೀಮೇಶ್ವರ ವ್ರತ ಆಚರಿಸುತ್ತಾರೆ. ಹಾಗಾಗಿ ಈ ಆಷಾಢ ಮಾಸವನ್ನು ನಿಷಿದ್ಧ ಮಾಸವೆಂದು ತಿರಸ್ಕರಿಸದೆ ಆತ್ಮೋನ್ನತಿಗೆ ಮುಂದಾಗಬಹುದು. ವೈಜ್ಞಾನಿಕ ಕಾರಣಗಳಿಂದ ನಿಷಿದ್ಧವೇ ಹೊರತು ಧಾರ್ಮಿಕವಾಗಿ ನಿಷಿದ್ಧ ಅಲ್ಲ ಎಂಬುದನ್ನು ಮತ್ತೊಮ್ಮೆ ನೆನಪಿಸಿಕೊಂಡು ಶ್ರೀಹರಿಯ ಶ್ರೀಚರಣಗಳನ್ನು ಆಶ್ರಯಿಸೋಣ. ಎಲ್ಲರಿಗೂ ಶುಭವಾಗಲಿ. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ. ಹಾಗೆಯೇ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ. ಧನ್ಯವಾದಗಳು.